ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮುಂಜಾನೆ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಪ್ರಥಮ ವರ್ಷದ ರಾಜ್ಯಶಾಸ್ತ್ರದ ಆನ್ಲೈನ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ ಕಳೆದ ಒಂದು ಅವಧಿಯಲ್ಲಿ ನಾವು ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಬೇಸಿಕ್ ಪೊಲಿಟಿಕಲ್ ಸೈನ್ಸ್ ಕಾನ್ಸೆಪ್ಟ್ಸ್ ಅಂತ ಕರಿತೀವಿ ನಾವು ಇವುಗಳ ಅಧ್ಯಯನ ಮಾಡ್ತಾ ಇದ್ವಿ ಅದರಲ್ಲಿ ಬರ್ತಕ್ಕಂತಹ ಪರಮಾಧಿಕಾರ ಕಾನೂನು ಸ್ವಾತಂತ್ರ್ಯ ಅದೇ ರೀತಿಯಾಗಿ ಸಮಾನತೆ ಅಂತೀವಿ ನಾವು ಇವುಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದ್ದೇವೆ ಅದರಲ್ಲಿ ಬರ್ತಕ್ಕಂಥ ಒಂದು ಸಮಾನತೆ ಇಕ್ವಾಲಿಟಿ ಅಂತ ಕರಿತೀವಿ ನಾವು ಇದರ ಒಂದು ಪರಿಕಲ್ಪನೆಯನ್ನು ನಾವು ಕಳೆದ ಅವಧಿಯಲ್ಲಿ ಕೂಡ ಅದರ ಒಂದು ಪೀಟಿಕೆ ಅದರ ಒಂದು ಅರ್ಥವನ್ನು ಕೂಡ ಅರ್ಥ ಮಾಡ್ಕೊಂಡಿದ್ವಿ ಸಮಾನತೆ ಇಕ್ವಾಲಿಟಿ ಅಂತ ಕರಿತೀವದ ಅದರ ಒಂದು ಪೀಠಿಕೆ ಮತ್ತು ಅರ್ಥವನ್ನು ಕಳೆದ ಅವಧಿಯಲ್ಲಿ ತಿಳಿದಿದ್ದೀವಿ ಈ ಅವಧಿಯಲ್ಲಿ ನಾವು ವಾಕ್ಯಗಳು ಡೆಫಿನಿಷನ್ಸ್ ಆಫ್ ಯಾವುದು ಇಕ್ವಾಲಿಟಿ ಅಂದ್ರೆ ಸಮ ಸಮಾನತೆಯ ಒಂದು ವಾಕ್ಯಗಳು ಈ ಸಮಾನತೆಯ ಬಗ್ಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅಂತ ಹೇಳಿದ್ ನಾನು ಅದರಲ್ಲಿ ಕೂಡ ವಿವಿಧ ತಜ್ಞರು ವಿವಿಧ ದೇಶದ ಒಂದು ಸ್ವಾತಂತ್ರ್ಯದ ಉದ್ಘೋಷಣೆಗಳ ಮೂಲಕ ಸಮಾನತೆ ಎಂಬ ಪದವನ್ನು ಈ ರೀತಿಯಾಗಿ ವ್ಯಾಖ್ಯಾನಿಸಿದ್ದಾರೆ ಇಲ್ಲಿ ಎಚ್ ಜೆ ಲಾಸ್ಕಿ ಅವರ ಪ್ರಕಾರ ಇವರೊಬ್ಬ ರಾಜಕೀಯ ಚಿಂತಕರಾಗಿರ್ತಕ್ಕಂಥವ್ರು ಇವ್ರೇನೇ ತರ ಸಮಾನತೆ ಅಂದ್ರೇನು ಸಮಾನತೆ ಎಂದರೆ ವಿಶೇಷ ಸೌಲಭ್ಯಗಳು ಇಲ್ಲದಿರುವುದು ಮತ್ತು ಸಾಕಷ್ಟು ಅವಕಾಶಗಳನ್ನ ಎಲ್ಲರಿಗೂ ನೀಡುವುದರಾಗಿದೆ ಅಂತರ ಅಂದ್ರ ಸಮಾನತೆ ಅಂದ್ರ ಯಾರಿಗೂ ಸಮಾಜದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ನೀಡದೇ ಇರುವುದು ಎಲ್ಲರನ್ನ ಸಮಾನ ದೃಷ್ಟಿಯಲ್ಲಿ ನೋಡುವುದು ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನ ಒದಗಿಸಿ ಕೊಡೋದಕ್ಕೆ ನಾವೇನಂತೀವಿ ಸಮಾನತೆ ಅಂತ ಕರಿತೀವಿ ನಾವು ಇಲ್ಲಿ ಇಲ್ಲಿ ಸಾಕಷ್ಟು ಅವಕಾಶಗಳಿದ್ರು ಕೂಡ ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡಿಕೊಳ್ಳುವುದು ಅದಕ್ಕೆ ನಾವೇನಂತೀವಿ ಸಮಾನತೆ ಅಂತಂದು ಯಾರು ಹೇಳ್ತಾರ ಎಚ್ ಎಸ್ ಲಾಸ್ಕೆ ಅವರು ತಮ್ಮ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ಆರ್ನೆಸ್ಟ್ ಬಾರ್ಕರ್ ಅವರು ಬರ್ತಾರೆ ಏನು ಹೇಳ್ತಾರ ಅವರು ಒಂದು ವಾಕ್ಯ ಕೂಡ ಯಾವ ರೀತಿ ಅವರೊಬ್ಬ ರಾಜಕೀಯ ಮುಸದ್ದಿ ಕೂಡ ಚಿಂತಕರು ಇವರು ಸಮಾನತೆಯ ಬಗ್ಗೆ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ವಾಕ್ಯವನ್ನು ಹೇಳಿದ್ದಾರೆ ನನಗೆ ಭರವಸೆ ಕೊಟ್ಟಿರುವ ಪರಿಸ್ಥಿತಿಗಳನ್ನ ಹಕ್ಕುಗಳು ಮುಖಾಂತರ ಇತರರಿಗೆ ನೀಡುವುದು ಅದೇ ರೀತಿಯಲ್ಲಿಯೇ ಅವರಿಗೆ ಕೊಟ್ಟಿರುವ ತಕ್ಕಂಥ ಹಕ್ಕುಗಳನ್ನು ನೀಡುವುದೇ ಸಮಾನತೆ ಆಗಿದೆ ಇದೇನೈತಿ ನನಗೆ ಕೊಟ್ಟಿರ್ತಕ್ಕಂಥ ಒಂದು ನನಗೆ ಕೊಟ್ಟಿರುವ ಭರವಸೆ ಪರಿಸ್ಥಿತಿಗಳನ್ನು ಹಕ್ಕುಗಳು ಮುಖಾಂತರ ಅವು ಏನು ಹಕ್ಕುಗಳನ್ನು ಕೊಟ್ಟಿರ್ತೈತಿ ಆ ಹಕ್ಕುಗಳನ್ನು ಸರಿಯಾದ ರೀತಿಯಲ್ಲಿ ಸಮಾನ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಇತರರಿಗೂ ನೀಡುವುದು ಅಂದ್ರೆ ಇತರಿಗೂ ಕೂಡ ನನಗೆ ಏನು ಕೊಟ್ಟಿರ್ತಕ್ಕಂಥ ಹಕ್ಕು ಕರ್ತವ್ಯಗಳೇನು ಕೊಟ್ಟಿರ್ತೈತಿ ಇತರರಿಗೂ ಕೂಡ ಹಕ್ಕುಗಳನ್ನು ಅದೇ ರೀತಿ ಕೊಟ್ಟಿರುತ್ತಾ ಅವರಿಗೆ ಕೊಟ್ಟಿರುವ ಹಕ್ಕುಗಳನ್ನು ನೀಡುವುದೇ ಯಾವುದು ಸಮಾನತೆ ಆಗಿದೆ ಇಲ್ಲಿ ಸಮಾನತೆ ಅಂದ್ರೆ ಏನತ್ತೆ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನವಾಗಿರ್ತಕ್ಕಂತಹ ಒಂದು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದೆ ಆ ಹಕ್ಕುಗಳಿಗೆ ತಕ್ಕಂತೆ ಏನು ಮಾಡ್ತಾನೆ ಆತನ ಕರ್ತವ್ಯಗಳನ್ನು ಕೂಡ ಕೊಟ್ಟಿರ್ತಾರ ಅದಕ್ಕಾಗಿ ತ ಹಕ್ಕುಗಳ ಮೂಲಕ ತಮ್ಮ ಪ್ರತಿಪಾದನೆಯನ್ನು ಕೂಡ ಹೇಳಿರ್ತಕ್ಕಂಥವ್ರು ಯಾರು ಬಾರ್ಕರ್ ಅಂತ ಹೇಳ್ತೀವಿ ನಾವು ನಂತರ ಫ್ರಾನ್ಸ್ ಯಾವಾಗ ಹದಿನೇಳು ನೂರ ಎಂಬತ್ತೊಂಬತ್ತರಲ್ಲಿ ನಡೆದಿರ್ತಕ್ಕಂಥ ಒಂದು ಫ್ರಾನ್ಸ್ ಕ್ರಾಂತಿ ಅಂತ ಕರಿತೀವಿ ನಾವು ಆ ಫ್ರಾನ್ಸ್ ಕ್ರಾಂತಿಯ ನಂತರ ಫ್ರಾನ್ಸ್ ನ ಮಾನವ ಹಕ್ಕುಗಳ ಒಂದು ಘೋಷಣೆ ಆಗುತ್ತಾ ಅಂದ್ರ ಫ್ರಾನ್ಸ್ ಏನು ಮಾಡುತ್ತಾ ವುಮೆನ್ ರೈಟ್ಸ್ ಅನ್ನ ಒಂದು ಸ್ಟೇಟ್ಮೆಂಟ್ ಹೇಳುತ್ತಾ ಅಂದ್ರ ಅದರ ಒಂದು ಘೋಷಣೆಯ ಒಂದು ವಾಕ್ಯಗಳೇನಪ್ಪ ಅಂದ್ರ ಮಾನವರು ಇಲ್ಲಿ ಯಾರು ಮಾನವರು ಸ್ವತಂತ್ರವಾಗಿ ಮಾನವರು ಏನಿರ್ತಾರ ಸ್ವತಂತ್ರವಾಗಿ ಹುಟ್ಟಿರುತ್ತಾರೆ ಮತ್ತು ಸಮಾನತೆಯ ಗೌರವ ಮತ್ತು ಹಕ್ಕುಗಳನ್ನು ಪಡೆದಿರುತ್ತಾರೆ ಅದಕ್ಕೆ ನಾವೇನಂತೀವಿ ಸಮಾನತೆ ಎಂದು ಕರಿತೀವಿ ಇಲ್ಲಿ ಏನಂತಾರ ಫ್ರಾನ್ಸ್ ನ ಒಂದು ಮಹಾ ಯಾವುದು ಫ್ರಾನ್ಸ್ ನ ಮಾನವ ಹಕ್ಕುಗಳ ಒಂದು ಘೋಷಣೆಯಲ್ಲಿ ಮಾನವ ಏನಾಗಿದ್ದ ಹುಟ್ಟುತ್ತ ಏನಾಗಿದೆ ಅಂತ ಸ್ವತಂತ್ರವಾಗಿ ಇಟ್ಟಿರ್ತಕ್ಕಂಥ ಅಂದ್ರ ಸಮಾನತೆಯಿಂದ ಹುಟ್ಟಿರ್ತ ಹುಟ್ಟಿರ್ತಕ್ಕಂಥವನು ಅಂದ್ರ ನೈಸರ್ಗಿಕ ದತ್ತವಾಗಿ ಮಾನವ ಏನಗೇನ ನೈಸರ್ಗಿಕ ದತ್ತವಾಗಿರ್ತಕ್ಕಂಥ ಸಮಾನತೆಯನ್ನ ಪಡೆದಿರುತ್ತಾನೆ ಅದೇ ರೀತಿಯಾಗಿ ಸ್ವತಂತ್ರವಾಗಿ ಹುಟ್ಟಿರುತ್ತಾರೆ ಗೌರ ಸಮಾನವಾಗಿರ್ತಕ್ಕಂಥ ಒಂದು ಗೌರವ ಸಮಾನವಾಗಿರ್ತಕ್ಕಂಥ ಒಂದು ಗೌರವಗಳನ್ನು ಕೂಡ ಹೊಂದಿರ್ತಾನೆ ಸಮಾಜದಲ್ಲಿ ಅವನಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಗೌರವವನ್ನು ನಾವು ಕಾಣಬಹುದಾಗುತ್ತ ಮತ್ತು ಹಕ್ಕುಗಳನ್ನು ಪಡೆದಿರ್ತಾನೆ ಅವನು ಎಲ್ಲಾ ಪ್ರಜೆಗಳು ಯಾವ ರೀತಿ ಸಮಾನತೆಯ ರೀತಿಯ ಹಕ್ಕುಗಳನ್ನು ಪಡೆದಿರ್ತಾನೆ ಅದೇ ರೀತಿ ಕೂಡ ಹಕ್ಕನ್ನು ಪಡೆದಿರ್ತಾನೆ ಅದಕ್ಕಾಗಿ ಹಕ್ಕು ಮತ್ತು ಗೌರವ ಸ್ಥಾನಮಾನಗಳಿಗೆ ತಕ್ಕಂತೆ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಒದಗಿಸಿ ಕೊಡೋದಕ್ಕೆ ನಾವು ಸಮಾನ ಅತ್ಯಂತ ಖರ್ಚು ನಾವು ಇದು ಯಾವುದು ಫ್ರಾನ್ಸ್ ನ ಮಾನವ ಹಕ್ಕುಗಳ ಒಂದು ಘೋಷಣೆಯಾಗಿದೆ ನಂತರ ಅಮೆರಿಕ ಸ್ವತಂತ್ರವಾಗಿದ್ದು ಹದಿನೇಳನೂರ ಎಪ್ಪತ್ತಾರರಲ್ಲಿ ಹೌದಾ ಅದರ ಒಂದು ಸ್ವಾತಂತ್ರ್ಯದ ಒಂದು ಘೋಷಣೆ ಅಂತೀವಿ ನಾವು ಅಂದ್ರೆ ಸ್ವಾತಂತ್ರ್ಯದ ಒಂದು ಉದ್ಘೋಷಣೆ ಅಂತ ಕರಿತೀವಿ ಅದರಲ್ಲಿ ಹೇಳಿರ್ತಕ್ಕಂಥರು ಎಲ್ಲಾ ಮಾನವರು ಸಮಾನರಾಗಿ ಹುಟ್ಟಿರುತ್ತಾರೆ ಏನಿಲ್ಲ ಎಲ್ಲಾ ಮಾನವರು ಸಮಾನರಾಗಿ ಹುಟ್ಟಿರುತ್ತಾರೆ ಎಲ್ಲರಿಗೂ ಸೃಷ್ಟಿಕರ್ತನಿಂದ ಕೆಲವು ಸ್ವಾಭಾವಿಕ ಹಕ್ಕುಗಳನ್ನು ಪಡೆದಿರುತ್ತಾರೆ ಏನಿದು ಅಂದ್ರ ಮಾನವ ಸರ್ವತ ಸಮಾನನು ಅಂದ್ರ ಮಾನವರು ಹುಟ್ಟಿನಾಗಿಂದನು ಸಮಾನತೆಯನ್ನು ಹೊಂದಿರ್ತಾರ ನಂತರ ಎಲ್ಲರೂ ಸೃಷ್ಟಿಕರ್ತನಿಂದ ಅಂದ್ರ ನೈಸರ್ಗಿಕವಾಗಿ ಏನಿರ್ತಾರ ಕೆಲವು ಸ್ವಾಭಾವಿಕ ಹಕ್ಕುಗಳು ಅಂದ್ರ ನ್ಯಾಚುರಲ್ ರೈಟ್ಸ್ ಅನ್ನು ಕೂಡ ಅಂತಂದು ಹೇಳ್ಬೋದು ಅದೇ ರೀತಿಯಾಗಿ ಈ ತರದ ಒಂದು ಹಕ್ಕುಗಳನ್ನ ಹೊಂದಿದವ್ರಿಗೆ ಏನಾಯ್ತೀವಿ ನಾವು ಸಮಾನತೆ ಅಂತ ಕರಿತೀವಿ ನಾವು ಅಮೇರಿಕ ಒಂದು ಸ್ವಾತಂತ್ರ್ಯ ಕೊಂಡಾಗ ಅದರ ಒಂದು ಉದ್ಘೋಷಣೆ ಅಂತ ಕರಿತೀವಿ ನಾವು ಸ್ವಾತಂತ್ರ್ಯದ ಒಂದು ಉದ್ಘೋಷಣೆಯಲ್ಲಿ ಸಮಾನತೆಯ ತತ್ವವನ್ನು ಅವರು ಸಾರ್ತಾರ ನಂತರ ಅದೇ ರೀತಿಯಾಗಿ ಸಮಾನತೆ ಅಂದ್ರೆ ಏನಕ್ಕೂ ಪ್ರಕೃತಿ ದತ್ತವಾಗಿ ಅಂದ್ರ ಪ್ರಕೃತಿ ದತ್ತವಾಗಿ ಮಾನವ ಎನ್ನುತ್ತಾ ಹುಟ್ಟುತ್ತಾ ಸರ್ವ ಸ್ವತಂತ್ರ ಇವನಿಗೆ ಯಾವುದೇ ರೀತಿ ಅಸಮಾನತೆಯ ಒಂದು ತೊಡಕುಗಳಿಂದ ಮುಕ್ತಿ ಹೊಂದುವುದು ಆತನಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳು ಮತ್ತು ಸಮಾನವಾಗಿರ್ತಕ್ಕಂಥ ಗೌರವಗಳು ಸಲ್ಲಿದ್ರೆ ಅದು ಏನಂತು ನಾವು ಸಮಾನತೆ ಅಂತ ಕರಿತೀವಿ ನಾವು ಸಾಮಾನ್ಯ ವಾಕ್ಯದಲ್ಲಿ ಹುಟ್ಟುತ್ತಾ ಮಾನವನು ಸರ್ವತ ಸಮಾನ ಅಂತಂದು ಬರೆದ್ರು ಕೂಡ ನಡಿತೈತಿ ನಂತರ ಸಮಾನತೆಯ ವಿಧಗಳು ಅಂತ ಕರಿತೀವಿ ನಾವು ಏನು ಸಮಾನತೆಯ ವಿಧಗಳು ಕೈಂಡ್ಸ್ ಆಫ್ ಇಕ್ವಾಲಿಟಿ ಅಂತ ಕರಿತೀವಿ ನಾವು ಇದರಲ್ಲಿ ಬರ್ತಕ್ಕಂಥ ಒಂದು ವಿಧಗಳು ಐದರಿಂದ ಆರು ವಿಧಗಳನ್ನಾಗಿ ಮಾಡಿರ್ತಕ್ಕಂಥದ್ದು ವಿಧ ಚಿಂತಕರನ್ನು ನೋಡ್ತೀವಿ ನಾವು ಅದೇ ರೀತಿಯಾಗಿ ಇದ್ರೆ ಸಮಾನತೆ ಆ ಸಮಾನತೆಯಲ್ಲಿ ಬರ್ತಕ್ಕಂಥದ್ದು ನಾಗರಿಕ ನೈಸರ್ಗಿಕ ಆರ್ಥಿಕ ರಾಜಕೀಯ ಸಾಮಾಜಿಕ ಅಂತ ಕರಿತೀವಿ ನಾವು ಒಂದೊಂದೈ ನೋಡ್ತಾ ಹೋಗೋಣ ಈಗ ನಾಗರಿಕ ಸಮಾನತೆ ನಾಗರಿಕ ಸಮಾನತೆ ಅಂದ್ರೆ ಇದು ಅಂದ್ರ ಸಿವಿಲ್ ಇಕ್ವಾಲಿಟಿ ಅಂತ ಕರಿತೀವಿ ನಾವು ನೈಸರ್ಗಿಕ ಅಂದ್ರ ನ್ಯಾಚುರಲ್ ಇಕ್ವಾಲಿಟಿ ಅಂದ್ರ ನೈಸರ್ಗಿಕ ಸಮಾನತೆ ನೆಕ್ಸ್ಟು ಆರ್ಥಿಕ ಸಮಾನತೆ ಅಂದ್ರ ಎಕನಾಮಿಕ್ ಇಕ್ವಾಲಿಟಿ ನಂತರ ರಾಜಕೀಯ ಪೊಲಿಟಿಕಲ್ ಇಕ್ವಾಲಿಟಿ ನಂತರ ಸಾಮಾಜಿಕ ಸೋಶಲ ಸೋಷಲ್ ಸೋಷಲ್ ಈಕ್ವಾಲಿಟಿ ಅಂತ ಕರಿತೀವಿ ನಾವು ಇವುಗಳ ಒಂದು ಒಂದು ವಿಧಗಳನ್ನಾಗಿ ಮಾಡಿರ್ತಕ್ಕಂಥದ್ದು ಕಾಣ್ತೀವಿ ನಾವು ನೈಸರ್ಗಿಕ ಮತ್ತು ಪ್ರಾಕೃತಿಕ ಸಮಾನತೆ ಅಂತ ಕರಿತೀವಿ ನಾವು ಅಂದ್ರೆ ನೈಸರ್ಗಿಕಕ್ಕೆ ಅಂತೀವಿ ನಿಸರ್ಗ ಅಂತೀವಿ ನಾವು ಪ್ರಾಕೃತಿಕ ಅಂತ ಕರಿತೀವಿ ಅದರ ಒಂದು ಸಮಾನತೆಯನ್ನು ಕಾಣ್ತೀವಿ ನಾಗರಿಕ ಸಮಾನತೆ ಅಂತೀವಿ ನಂತರ ಆರ್ಥಿಕ ಒಂದು ಸಮಾನತೆ ನಂತರ ರಾಜಕೀಯ ಸಮಾನತೆ ಸಾಮಾಜಿಕ ಸಮಾನತೆ ಇವುಗಳು ಒಂದೊಂದೇ ಆಗಿರ್ತಕ್ಕಂಥ ವಿವರಣೆಯನ್ನು ಕೂಡ ನಾವು ಅಭ್ಯಾಸ ಮಾಡ್ತಾ ಹೋಗೋಣ ಅಂತ ಹೀಗಾದ್ರೆ ಇವುಗಳ ಒಂದು ಸಿದ್ಧಾಂತವನ್ನು ಅಥವಾ ತತ್ವವನ್ನು ಯಾವ ರೀತಿ ಯಾರ್ಯಾರು ಪ್ರತಿಪಾದಿಸಿದ್ರೆ ಅನ್ನೋದನ್ನು ನೀವು ಹೆಚ್ಚಿನ ಒಂದು ಜ್ಞಾನ ಇರಲಿ ಅಂತ ಒಂದು ನಿಮ್ಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಜೇಮ್ಸ್ ಬ್ರಸ್ ಅವರ ಪ್ರಕಾರ ಇಲ್ಲಿ ನಾಗರಿಕ ಸಮಾನತೆ ಸಾಮಾಜಿಕ ಸಮಾನತೆ ನೈಸರ್ಗಿಕ ಸಮಾನತೆಯನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದ್ರ ಜೇಮ್ಸ್ ಬ್ರಸ್ ಅವರು ನಂತರ ಎಚ್ ಜೆ ಲಾಸ್ಕೆ ಅವರು ಪ್ರತಿಪಾದಿಸಿದ್ದೆವು ಆರ್ಥಿಕ ಸಮಾನತೆ ಅಂತ ಕರಿತೀವಿ ನಾವು ನಂತರ ಅರ್ನೆಸ್ಟ್ ಬಾರ್ಕರ್ ಅವರ ಪ್ರಕಾರ ಕಾನೂನಿನ ಸಮಾನತೆ ನೀವು ಕಾನೂನಿನ ಒಂದು ಸಮಾನತೆ ನೋಡ್ತಿರ್ವಿ ಲಾ ಇಕ್ವಾಲಿಟಿ ಅಂತ ಕರಿತೀವಿ ನಾವು ಇದು ಒಂದು ಕೂಡ ಆರ್ನೆಸ್ಟ್ ಬಾರ್ಕರ್ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಿದ್ಧಾಂತದ ಮೂಲಕ ಹೇಳ್ತಾರ ಇವರ ಒಂದು ಸಮಾನತೆಯಲ್ಲಿ ತತ್ವಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಅಂದ್ರೆ ಇವುಗಳ ನೈಸರ್ಗಿಕವಾಗಿರ್ತಕ್ಕಂಥದ್ದು ಯಾವ ರೀತಿ ನೈಸರ್ಗಿಕ ಸಮಾನತೆ ಅಂದ್ರೆ ಏನು ನೈಸರ್ಗಿಕ ಸಮಾನತೆಯಿಂದ ಬರ್ತಕ್ಕಂಥ ಒಂದು ಮಾನವರಿಗೆ ಯಾವ ರೀತಿ ಸಮಾನತೆ ಹಕ್ಕನ್ನು ಕೊಟ್ಟಿದೆ ಎಂಬುದನ್ನು ನಾವು ಮುಂದಿನ ಒಂದು ಅವಧಿಯಲ್ಲಿ ಮಾಡೋಣ ಸವಿಸ್ತಾರವಾಗಿ ಅವುಗಳ ಅಧ್ಯಯನವನ್ನು ಮಾಡ್ತಾ ಹೋಗೋಣ ಅದರಲ್ಲಿ ನೈಸರ್ಗಿಕವಾಗಿರ್ಬೋದು ಆಗಿರ್ಬೋದು ಸಾಮಾಜಿಕವಾಗಿರ್ಬೋದು ಅದೇ ರೀತಿಯಾಗಿ ಆರ್ಥಿಕವಾಗಿರ್ಬೋದು ಈ ಥರದ ಒಂದು ಅಂಶಗಳನ್ನು ಮುಂದಿನ ಒಂದು ಅವಧಿಯಲ್ಲಿ ಮಾಡೋಣ ವಿವರಣಾತ್ಮಕವಾಗಿ ಚರ್ಚಿಸೋಣ ಎಲ್ಲರಿಗೂ ಧನ್ಯವಾದಗಳು